ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಮ್ಮ ಶಾಂತನ್ ಮಗಳು ಅನು ಫಸ್ಟ್ ಬರ್ತಡೇ ದಿನ ಈ ಸೀರೆನ ನನ್ನ ಕೈಲಿ ಕೊಟ್ಟು, ಕಲ್ಪನಾ ನಿನ್ನ ಮಗ ಅರ್ಜುನ ನನ್ನ ಮಗಳನ್ನ ಮದುವೆ ಆದಾಗ ನೀನೇ ಈ ಸೀರೆನ ನಿನ್ನ ಸೊಸೆ ಕೊಡಬೇಕು ಅಂತ ಹೇಳ್ಕೊಟ್ಲು. ನಾನ್ ಹೇಳ್ದೆ ಈ ಸೀರೆನ ನೀನೇ ನಿನ್ ಮಗಳು ಕೊಡ್ಬೋದಲ್ಲ ಅಂತ. ಅದಕ್ಕವಳು ಟೈಮ್ ಬಂದಾಗ ನೀನೇ ನಿನ್ ಸೊಸೆ ಕೊಡು ಅಂತ ಹೇಳಿದ್ಲು. ಬಹುಶಃ ಅವಳಿಗೆ ಮುಂಚೆನೆ ಇದೆಲ್ಲ ಗೊತ್ತಿತ್ತು ಅಂತ ಅನ್ಸುತ್ತೆ. ಅಮ್ಮ, ಶಾಂತ ಅತ್ತೆ ತನ್ನ ಮಗಳಿಗೆ ಅಂತ ಕೊಟ್ಟ ಸೀರೆನ ನೀನ್ ಕೊಟ್ಟಿರೋದು ಅವ್ರ ಮಗಳಿಗೆ ಅನ್ನೋ ಸತ್ಯನ ಟೈಮ್ ಬಂದಾಗ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋದೇ ಒಳ್ಳೇದು. ಅದೇ ಕರೆಕ್ಟ್. ಓಹೋ, ಸೇವಂತಿಗೆ ಸೀರೆ ಕೊಡೋ ಲೆವೆಲ್ಗೆ ಹೋಯ್ತಾ? ಹೋಗ್ಲಿ ಹೋಗ್ಲಿ, ಎಲ್ಲಿ ಹೇಗ್ ಹೇಳಿದ್ರೆ ಬೆಂಕಿ ಹತ್ಕೊಳುತ್ತೋ ಅಲ್ಲಿ ಹೇಳಿ ಆ ಬೆಂಕಿಲಿ ಸೇವಂತಿ ಬೂದಿ ಆಗೋ ಹಾಗೆ ಮಾಡ್ತೀನಿ. ಅರ್ಜುನ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಶಾಂತಾತೆ ಹೇಳ್ದ ಹಾಗೆ ನೀನು ನಿನ್ ಸೊಸೆಗೆ ಸೀರೆ ಕೊಟ್ಟಿಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹೌದು ಕಣ, ಶಾಂತ ಹೇಳ್ದಾಗೆ ನಾನು ನನ್ನ ಸೊಸೆಗೆ ಸೀರೆ ಕೊಟ್ಟೆ. ಆದ್ರೆ ನಮ್ ಸೇವಂತಿನೇ ಶಾಂತನ್ ಮಗಳಾಗಿದ್ದಿದ್ರೆ ನಮ್ ಶಾಂತನ್ ಆಸೆನೂ ನೆರವೇರ್ತಿತ್ತು. ಹೋಗ್ಲಿ ಬಿಡು, ಆಗೋದೆಲ್ಲ ಒಳ್ಳೇದಕ್ಕೇನೆ. ಆ ಸೇವಂತಿ ಮರಿಬೇಡ, ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ನೀನು ಇದೇ ಸೀರೆ ಉಟ್ಕೋಬೇಕು, ಆಯ್ತಾ? ಸರಿ ಅತ್ತೆ. ಸರಿ. ಸಾಕ್ಷಿ ಬಾನು. ಎಕ್ಸ್ಕ್ಯೂಸ್ ಮೀ ಸರ್. ಹೇಳಿ ಮೇಡಮ್. ಇವರು ಹೊಸದಾಗಿ ಜಿಮ್ ಜಾಯ್ನ್ ಆಗ್ಬೇಕು ಅಂತಿದ್ದಾರೆ. ನೇಮ್ ಏನ್ ಹೇಳಿ? ಅನು ಅಂತ. ಆಧಾರ್ ಕಾರ್ಡ್ ಕೊಡಿ ಮೇಡಮ್. ಹಾ ಕೊಡು. ಸಾಕ್ಷಿ, ಈ ವಿಷಯ ಅರ್ಜುನ್ ಮಾವನ್ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅದನ್ನ ಆಮೇಲೆ ನೋಡ್ಕೊಳ್ಳೋಣ, ನೀನ್ ಸುಮ್ನಿರು. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಇಲ್ಲಿ ಲಾಕರ್ಗೆ ಏನಾದ್ರೂ ಚಾರ್ಜ್ ಮಾಡ್ತೀರಾ? ಒಂದು ವರ್ಷಕ್ಕೆ 5,000 ಆಗುತ್ತೆ ಮೇಡಮ್. ಓಕೆ ಓಕೆ, ಅದನ್ನು ಬುಕ್ ಮಾಡಿಬಿಡಿ. ಓಕೆ ಮೇಡಮ್. ತಗೊಳ್ಳಿ ಮೇಡಮ್. ಮೇಡಮ್, ಇದು ನಿಮ್ಮ ಲಾಕರ್ ನಂಬರ್, ಪಾಸ್ವರ್ಡ್ ಸೆಟ್ ಮಾಡೋ ಆಪ್ಷನ್ ಇದೆ. ಓಕೆ, ಸರಿ, ಥ್ಯಾಂಕ್ ಯು. ಓಕೆ ಮೇಡಮ್. ಏನ್ ನಿಮ್ಮ ಹೆಸರು? ಅಪರ್ಣಾ ಮೇಡಮ್. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಹಾ, ತಗೊಂಡಿದ್ದೀನಿ ಮೇಡಮ್, ಆಗ್ಲೇನೆ. ಸರಿ, ವೇಟ್ ಮಾಡಿ, ಕರೀತಾರೆ. ಸರಿ ಮೇಡಮ್. ಏನ್ ಪುಟ ನಿನ್ನ ಹೆಸರು? ಸೇವಂತಿ. ಸೇವಂತಿನಾ? ಹೆಸರು ಮುದ್ದಾಗಿದ್ಯಮ್ಮ. ಥ್ಯಾಂಕ್ ಯು ಆಂಟಿ. ನೀನು ಅಷ್ಟೇ ಮುದ್ದಾಗಿದ್ಯಾ? ಅಪಾಯಿಂಟ್ಮೆಂಟ್ ತಗೊಂಡ್ರ? ತಗೊಂಡಿದ್ದೀನಿ ಮೇಡಮ್. ಎಷ್ಟೊತ್ತಿಗಿದೆ? 12 ಗಂಟೆಗೆ. ಸರಿ, ವೇಟ್ ಮಾಡಿ, ಕರೀತಾರೆ ಮೇಡಮ್. Thank you.
ಗೌರಿ, ಸೇವಂತಿ ಅನ್ನೋ ಪೇಷಂಟ್ಗೆ ಡ್ರೆಸ್ಸಿಂಗ್ ನೀವೇ ಅಲ್ವಾ ಮಾಡಿದ್ದು? ಹೌದು. ತುಂಬಾ ಏನ್ ಪೆಟ್ಟಾಗಿರ್ಲಿಲ್ಲ ಅಲ್ಲ? ಇಲ್ಲ ಮೇಡಮ್, ತುಂಬಾ ಏನ್ ಪೆಟ್ಟಾಗಿರ್ಲಿಲ್ಲ. ಓಕೆ, ಥ್ಯಾಂಕ್ ಯು. ದಿವ್ಯಾ ಹೇಳಿ ಮೇಡಮ್. ಸೇವಂತಿ ಅನ್ನೋ ಪೇಷಂಟ್ ಅವರ ಅಡ್ರೆಸ್ ಸಿಗುತ್ತಾ? ನಾನ್ ಬುಕ್ಕಲ್ಲೆಲ್ಲ ಹುಡುಕ್ತೆ, ಎಲ್ಲೂ ಇಲ್ಲ. ಸಿಸ್ಟಮ್ ಅಲ್ಲಿ ನೋಡಿ ಹೇಳ್ತೀರಾ? ಬನ್ನಿ ಮೇಡಮ್. ಪೇಷಂಟ್ ನೇಮ್ ಮೇಡಮ್? ಸೇವಂತಿ ಅಂತ. ಓಕೆ ಹೇಳಿ, ಬರ್ಕೊಳ್ತೀನಿ ನಾನು. ಹಾ, ಈ ಅಡ್ರೆಸ್ಸು ತುಂಬಾ ಪರಿಚಯ ಇರೋ ಆಗಿದೆಯಲ್ಲ. ಸೇವಂತಿ, ಈ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ನನ್ನ ದೃಷ್ಟಿನೇ ತಾಗತ್ತೆ ನಿನಗೆ. ಅರ್ಜುನ್ ಸರ್, ಬೆಣ್ಣೆ ಹಚ್ಚಿದ್ ಸಾಕು, ನಾನು ಯಾವಾಗ್ಲೂ ಸೀರೆನೇ ಉಟ್ಕೊಳ್ಳೋದು. ಅಯ್ಯೋ, ಅದು ನನಗೂ ಗೊತ್ತು. ಆದ್ರೂ ಈ ಸೀರೆಯಲ್ಲಿ ಒಳ್ಳೆ ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ಯಾ. ಇವತ್ತೇ ನಮ್ಮ ಆನಿವರ್ಸರಿಗೆ ರೆಡಿ ಆಗಿರೋ ತರ ಇದೆಯಾ? ಇದೇ ಖುಷಿಗೆ ಒಂದು ಸೆಲ್ಫಿ ತಗೊಳ್ಳೋಣ. ಸೊಸೆ, ಅತ್ತೆ, ಇನ್ನೂ ಟೈಮ್ ಆಗಿಲ್ವಾ? ಎಲ್ಲಿ ಅವರು? ಬರೋ ಯಾವ ಲಕ್ಷಣನು ಕಾಣ್ತಿಲ್ವಲ್ಲ. ಇಲ್ಲ ಅತ್ತೆ, ಇನ್ನೇನ್ ಬಂದ್ಬಿಡ್ತಾರೆ. ಏನ್ ಬರ್ತಾರೋ ಏನೋ, ನಾವೇನ್ ಮದ್ವೆ ಮನೆಗೆ ಹೋಗ್ತಾ ಇರೋದು? ದೇವಸ್ಥಾನಕ್ ತಾನೆ, ಬೇಗ ರೆಡಿಯಾಗಿ ಬರ್ಬೇಕಲ್ವಾ? ಹೋಗ್ ಕರಿಯೋಗು. ಸೇವಂತಿ, ಅಜ್ಜಿ ಯಾಕೆ ಕೂಗ್ತಾ ಇದಾರೆ? ಅದೇನ್ ನೋಡೋಣ ಬಾ. ಸೊಸೆ, ಇನ್ನು ಏನ್ ನೋಡ್ತಾ ನಿಂತಿದ್ಯ? ಹೋಗ್ ಕರಿ. ಹೋಗು. ಅವರೇ ಬಂದ್ರು. ಅಮ್ಮ ಬಂದ್ರಮ್ಮ. ಅಜ್ಜಿ, ಸೇವಂತಿ ಸೀರೆ ನೋಡಿ. ಸೊಸೆ. ಅತ್ತೆ, ಏನಿದು? ನೀನೇನ್ ಮಾಡಿದ್ಯಾ ಅಂತ ಗೊತ್ತಾ? ನಾನೇನ್ ಮಾಡಿದೆ ಅತ್ತೆ? ಏನ್ ಮಾಡಿದೆ ಅಂತ ಕೇಳ್ತಿದ್ಯಾ? ಮಾಡಿರೋದ್ ಸಾಲ್ದ? ಇನ್ನೇ ಏನ್ ಮಾಡ್ಬೇಕು? ಈ ಸೀರೆ ಶಾಂತಂದು ತಾನೆ? ಹೌದು ಅತ್ತೆ, ಶಾಂತ ಈ ಸೀರೆನ ನನ್ ಕೈಲಿ ಕೊಟ್ಟಿದ್ಲು. ಹೇಗೂ ದೇವಸ್ಥಾನಕ್ ಹೋಗ್ತಾ ಇದ್ವಲ್ಲ, ಅದಕ್ಕೆ ನಾನೇ ಕೊಟ್ಟಿದ್ದು ಸೇವಂತಿಗೆ ಈ ಸೀರೆ ಉಟ್ಕೋ ಅಂತ. ಶಾಂತ ನಿನಗೆ ಕೊಟ್ಟಿದ್ ಯಾಕೆ ಹೇಳು? ಅನು ಈ ಮನೆ ಸೊಸೆಯಾಗಿ ಬಂದಾಗ ಕೊಡು ಅಂತ ಅಲ್ವಾ? ಇಲ್ಲ ಅತ್ತೆ, ಶಾಂತ ನನ್ಗೆ ಏನ್ ಹೇಳ್ಕೊಟ್ಟಿದ್ಲು ಅಂದ್ರೆ, ನಮ್ಮ ಅರ್ಜುನ್ ಹೆಂಡತಿಯಾಗಿ ಬರೋಳ್ಗೆ ಈ ಸೀರೆ ಕೊಡು ಅಂತ ಹೇಳ್ಕೊಟ್ಟಿದ್ಲು.
ಅದು ಅರ್ಜುನನು ಮದ್ವೆ ಆದ್ಮೇಲೆ ಕೊಡು ಅಂತ ಹೇಳಿರ್ಬೇಕು. ಆದ್ರೆ ನೀನು ಅದಕ್ಕೆ ನೀವೇನೇ ಹೇಳಿ, ನೀವು ಮಾಡಿದ್ದು ಸ್ವಲ್ಪನೂ ಸರಿಯಿಲ್ಲ. ಅರ್ಜುನು ಅನುನ ಮದ್ವೆ ಆಗ್ಬೇಕಾಗಿತ್ತು, ಅದಕ್ಕೂ ಕಲ್ಲು ಹಾಕಿದ್ರಿ. ಈಗ ಅನು ಉಟ್ಕೋಬೇಕಾಗಿರೋ ಸೀರೆನು ಅವಳಗ್ ಸಿಗ್ದೇ ಇರೋ ಹಾಗೆ ಮಾಡ್ತಿದ್ದೀರಾ? ನೀವು ನಮ್ಮಕ್ಕನ ಸೀರೆನ ಯಾರ್ಯಾರಿಗೋ ಕೊಡೋದು ನಂಗೆ ಸ್ವಲ್ಪನೂ ಸರಿ ಕಾಣ್ತಿಲ್ಲ. ಇದಕ್ಕೆ ನಮ್ಮ ಅಕ್ಕನ ಆತ್ಮ ಖಂಡಿತ ಕ್ಷಮಿಸೋದಿಲ್ಲ. ಯಶೋಧ, ಏನ್ ಮಾತು ಅಂತ ಆಡ್ತಿದ್ಯಾ? ಸೇವಂತಿ ಯಾರು? ನಮ್ಮ ಅರ್ಜುನನ ಹೆಂಡತಿ. ಅವ್ರ ಮದ್ವೆ ಆಗಿ ಒಂದ್ ವರ್ಷ ಆಗ್ತಾ ಇದೆ, ಹತ್ರದಲ್ಲೇ ಆನಿವರ್ಸರಿ ಕೂಡ ಬರ್ತಿದೆ. ಅದಕ್ಕೇನೆ ಎಲ್ರೂ ದೇವಸ್ಥಾನಕ್ ಹೋಗ್ತಾ ಇರೋದು. ಈ ಸೀರೆ ಉಟ್ಕೋ ಅಂತ ನಾನೇ ಅದನ್ನ ಸೇವಂತಿಗೆ ಕೊಟ್ಟೆ. ಅದೇನೋ ಮಹಾ ಅಪರಾಧ ಅನ್ನೋ ತರ ಮಾತಾಡ್ತಿದ್ಯಲ್ಲ. ನೋಡು ಯಶೋಧ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಬನ್ನಿ, ಎಲ್ರೂ ದೇವಸ್ಥಾನಕ್ಕೆ ಹೊರಡೋಣ. ಪ್ರತಾಪ, ಏನಪ್ಪ ಇದೆಲ್ಲ? ಯಶೋಧ ಈಗ ಆಡ್ಬಾರ್ದಂತ ಮಾತೇನ್ ಹೇಳಿದ್ಲು? ಕಲ್ಪನಾ ಯಾಕೆ ಅವಳ ಮೇಲೆ ಈ ರೀತಿ ಕೆಂಡ ಕಾಡ್ತಾ ಇದ್ದಾಳೆ? ಅತ್ತೆ, ನಾನು ಯಶೋಧ ಮೇಲೆ ಬರ್ತಾ ಬರ್ತಾ ಈ ಮನೇಲಿ ನಾನು ಒಬ್ಳಿದ್ದೀನಿ ನನ್ನ ಮರ್ತೇ ಬಿಟ್ಟಿದ್ದಾರೆ. ಏನೋ ಇವಳೇ ಮನೆಗೆ ಅತ್ತೆ ಅಂತ ತಿಳ್ಕೊಂಡಿದ್ದಾಳೋ ಏನೋ. ಅಯ್ಯೋ ರೀ, ನಾನು ಪ್ರಪಂಚದಲ್ಲಿ ಇವಳಿಗೆ ಯಾರಿಗೂ ಸಿಗ್ದಲ್ಲಿ ಸೊಸೆ ಸಿಕ್ಕಿದ್ದಾಳೆ. ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾಳೆ ನೋಡು. ಅತ್ತೆ, ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೋಡು, ನೀನ್ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಸೊಸೆ. ಪಾಪ ನಮ್ಮನು ಎಷ್ಟು ಆಸೆ ಇಟ್ಕೊಂಡಿದ್ದಾಳೆ ಈ ಮನೆ ಸೊಸೆ ಆಗ್ಬೇಕು ಅಂತ, ಏನೆಲ್ಲ ಕಷ್ಟಪಡ್ತಿದ್ದಾಳೆ. ಇನ್ನು ಕೆಲವರು ಇವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಕಂಕಣ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ. ಇಂಥದ್ರಲ್ಲಿ ಈ ಸೀರೆನ ತಗೊಂಡೋಗಿ ಇಳು ಕೊಟ್ಟಿದ್ಯಲ್ಲ, ಇದು ಸರಿನಾ? ನೋಡು, ನನ್ಗದೆಲ್ಲ ಗೊತ್ತಿಲ್ಲ. ನಿನ್ ಸೊಸೆಗೆ ಹೇಳು, ಹೋಗಿ ಸೀರೆ ಬದಲಾಯಿಸಿ ಈ ಸೀರೆನ ತಂದ್ಕೊಡಕ್ಕೆ. ಅತ್ತೆ, ಅವಳು ಈಗಾಗ್ಲೇ ಉಟ್ಕೊಂಡ್ ಬಿಟ್ಟಿದ್ದಾಳೆ, ಉಟ್ಟಿರೋ ಸೀರೆನ ಏನಾದ್ರೂ ಪರವಾಗಿಲ್ಲ, ನನ್ಗೆ ಈ ಸೀರೆ ಬೇಕು ಅಷ್ಟೇ. ಅಮ್ಮ ಹೋಗ್ಲಿ ಬಿಡಮ್ಮ, ಸೀರೆ ತಾನೆ ಆಗ್ಲೇ ಉಟ್ಕೊಂಡ್ ಬಂದಿದ್ದಾಳೆ, ಈಗ ಕೊಡು ಅಂದ್ರೆ ಹೇಗೆ? ಹಾ, ನೀನ್ ಹೇಳುದು ಚೆನ್ನಾಗಿದೆ. ಯಾರೋ ಬೀದಿಲೋಗೋ ದಾಸಯ್ಯ ಮನೆ ಒಳಗಡೆ ಬಂದು ಇದು ನನ್ನ ಮನೆ ಅಂತ ಹೇಳಿದ್ರೆ ನೀನ್ ಅವನಿಗೆ ಈ ಮನೆ ಬಿಟ್ಕೊಟ್ಬಿಟ್ಟು ನೀನ್ ಆಚೆ ಹೊರಟೋಗ್ತೀಯಾ? ಅಮ್ಮ, ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಅದು ಅತ್ತೆಯವ್ರು ಏನೇ ಹೇಳ್ತಿದ್ದಾರೆ ಅಂದ್ರೆ ಸೇವಂತಿ ದಾರಿ ಲೋಗೋ ದಾಸಯ್ಯ ಅಂತಾರ ಅಂತ. ಅಯ್ಯ, ನಿಮ್ಮ ಮಾವ ಅವ್ರು ಹೇಳು ಉರ್ಸಿದ್ ಸಾಲದು ಅಂತ ಬಿಡ್ಸ್ ಹೇಳು. ತಪ್ಪಿದೆ, ಅಮ್ಮ ಹೇಳಿದ್ದಾನೆ ತಾನೆ ಅವ್ರು ಹೇಳಿದ್ದು. ಬಿಡೋರ್ನ ಹೇಳ್ತೀರಾ? ಇನ್ನೊಂದ್ಸಲ ಹೇಳ್ತೀರಾ? ನಾನು ಬಿಡೋ ಅರ್ಜುನ, ಅದು ಬಿಡೋ ಅವ್ರನ್ನ ಬಿಡೋ, ಪ್ಲೀಸ್ ಬಿಡೋ, ಬಿಡೋ ಅರ್ಜುನ್, ಬಿಡೋ ಅಂತ ಹೇಳಿದೆ. ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಅವ್ರ ಕುತ್ತಿಗೆ ಪಟ್ಟಿ ಹಿಡಿದು ಬಾಯಿ ಮುಂಚೆ ನೋಡ್ತಿದ್ಯಾ? ಯಾರು ಕುತ್ತಿಗೆ ಪಟ್ಟಿ ಹಿಡಿದ್ರು, ಎಷ್ಟೇ ಹೊಡೆದ್ರು ಇವ್ರು ಯಾರು ಬಾಯಿ ಮುಚ್ಚಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ದೇವಸ್ಥಾನಕ್ಕೆ ಹೋಗ್ತಿರುವಾಗ ಸೇವಂತಿನ ಯಾಕೆ ಕಳಿಸ್ತಾ ನಿಂತಿದ್ದೀರಾ ಅಂತ ನಾನು ಕೇಳಿದ್ದು. ಅತ್ತೆ, ನೀವೇನೇ ಹೇಳಿ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮನೆ ಹೆಣ್ಮಗ್ಳು ಹೀಗೆ ಕಣ್ಣೀರ್ ಹಾಕೋದು ಮನೆಗ್ ಶೋಭೆ ಅಲ್ಲ ಅತ್ತೆ. ಸೊಸೆ, ನೀನ್ ಮಾತಾಡ್ಬೇಡ. ಮಾಡದೆಲ್ಲ ಮಾಡಿ ಈಗ ನನಗ್ ಬುದ್ಧಿ ಹೇಳಕ್ ಬರ್ತಿದ್ಯಾ? ನೋಡು, ನನಗದೆಲ್ಲ ಗೊತ್ತಿಲ್ಲ.
ಇವಳು ನನ್ನ ಮಗಳ ಸೀರೆ ಉಟ್ಕೋಬಾರ್ದು ಅಷ್ಟೇ. ಅಯ್ಯೋ ಭಗವಂತ, ಅಮ್ಮ ಪ್ಲೀಸ್ ಮಾ, ದೇವಸ್ಥಾನಕ್ ಹೋಗೋ ಟೈಮ್ ಆಯ್ತು, ಇದನ್ನ ಇಲ್ಲೇ ಬಿಟ್ಟು ಬಿಡಿ, ನಿಲ್ಸಿ. ನೋಡು, ಇದನ್ನ ಇಲ್ಲೇ ಬಿಡೋದಿಕ್ಕೆ ನಿನ್ ಹೆಂಡತಿ ಮಾಡಿರೋದು ಚಿಕ್ಕ ತಪ್ಪಲ್ಲ ಪ್ರತಾಪ. ನನ್ನ ಮೊಮ್ಮಗಳಿಗೆ ಸೇರ್ಬೇಕಾಗಿರೋ ಸೀರೆನ ಅವಳು ಕೊಟ್ಟು ನನ್ನ ಮೊಮ್ಮಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾಳೆ ನಿನ್ ಹೆಂಡತಿ. ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕು ಅಂತೀಯಾ? ಅವಳು ಕಂಡು ಬಂದೇನೆ ಅವಳ ತಾಯಿ ಸೀರೆನ ಇನ್ನೊಬ್ರು ಉಟ್ಕೊಂಡ್ರೆ ಇವಳು ಹೇಗ್ ಸಹಿಸ್ಕೊಂತಾಳೆ ಹೇಳು? ಇವಳು ಮನ್ಸಿಗೆ ಕಷ್ಟ ಆಗೋದಿಲ್ವಾ ಹೇಳು? ನೋಡು, ಹೋಗಿ ಬೇಗ ಬೇರೆ ಸೀರೆ ಉಟ್ಕೊಂಬರಕ್ ಹೇಳು, ಈ ಸೀರೆನ ತಂದ್ಕೊಡಕ್ ಹೇಳು. ಅತ್ತೆ, ಪಾಪ ಅತ್ತೆ ಹೇಗೂ ಉಟ್ಕೊಂಡ್ಬಿಟ್ಟಿದ್ದಾಳಲ್ಲ. ಅಯ್ಯೋ, ಅದಕ್ಕೇನಂತೆ, ಅದನ್ನ ಬಿಚ್ಚಿ ಸೀರೆನ ಒಗೆದ್ಕೊಡಕ್ ಹೇಳು. ಅವಳು ಉಟ್ಕೊಂಡಿದ್ದಾಳಲ್ಲ, ಅವಳು ದರಿದ್ರೆ ಇಲ್ಲ ಆ ಸೀರೆ ಗಂಟ್ಕೊಂಡಿದ್ರೆ ನೋಡು, ಅವಳು ಹೋಗಿ ಸೀರೆನ ಬದಲಾಯಿಸ್ಕೊಂಡು ಬಂದ್ರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಇಲ್ಲ ಅಂದ್ರೆ ಆನಿವರ್ಸರಿ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಯಾವ್ದಕ್ಕೂ ಬರಲ್ಲ. ಆಮೇಲೆ ನಿಮ್ಮಿಷ್ಟ. ಅಯ್ಯೋ ದೇವ್ರೆ, ಸೊಸೆ ಇನ್ನು ಏನ್ ನೋಡ್ತಾ ನಿಂತಿದ್ದಾಳೆ? ಸರಿ ಬಿಡು, ನಾನು ದೇವಸ್ಥಾನಕ್ಕೆ ಬರಲ್ಲ. ಅಮ್ಮ ಅತ್ತೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸೇವಂತಿ, ನೀನೆಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋಯಿಲ್ಲ. ಇಲ್ಲ ಸರ್, ನನಗೆ ಸೀರೆ ಬೇಡ, ನಾನ್ ಸೀರೆ ಬದಲಾಯಿಸ್ಕೊಂಡ್ ಬರ್ತೀನಿ. ನೀನೇನಕ್ಕೆ ಬೇರೆ ಸೀರೆ ಉಟ್ಕೋಬೇಕು? ನೀನು ಈ ಸೀರೆ ಉಟ್ಕೊಂಡು ಬಂದ್ರೆ ನಾನು ದೇವಸ್ಥಾನಕ್ಕೆ ಬರೋದು. ಒಂದ್ ನಿಮಿಷ ಇರು. ಏಯ್, ನೀನ್ ಯಾಕೆ ಅವಳನ್ನ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಹೆದರಿಸಿದ್ರೆ ನಿನ್ ಬೇಳೆಕಾಳು ಏನು ಬೆಯ್ಯೋದಿಲ್ಲ. ಏನಜ್ಜಿ, ಇವಳು ಬೆದರ್ತಾಳ? ಅಷ್ಟೆಲ್ಲ ಸೀನ್ ಇಲ್ಲ, ನಾನು ನಿಮ್ಮ ಮೊಮ್ಮಗಳನ್ನ ಒಂದೇ ಒಂದು ಪ್ರಶ್ನೆ ಕೇಳಬೇಕು ಅಷ್ಟೇ. ಹೇಳೆ, ಈ ಸೀರೆ ಯಾರಿಗೆ ಸೇರ್ಬೇಕು, ಯಾರದನ್ನ ಉಟ್ಕೋಬೇಕು? ನಿನ್ನ ಕೇಳ್ತಾ ಇರೋದು, ಈ ಸೀರೆ ಯಾರಿಗೆ ಸೇರ್ಬೇಕು, ಯಾರು ಉಟ್ಕೋಬೇಕು? ಸೊಸೆ, ಏನಿದು ನೋಡ್ತಾ ನಿನ್ನ ಮಗನ್ನ? ನನ್ನ ಮುಂದೆನೆ ನನ್ನ ಮೊಮ್ಮಗಳನ್ನ ಹೇಗೆ ಎದುರಿಸ್ತಾ ಇದ್ದಾನೆ ಅಂತ. ಹೆದರಿಸ್ತಾ ಇಲ್ಲ ಅತ್ತೆ, ಕೇಳ್ತಾ ಇದ್ದಾನೆ. ಪಾಪ ಚಿಕ್ಕ ಹುಡುಗಿ, ಇವಳು ಭಯ ಆಗೋದಿಲ್ವಾ? ಅಜ್ಜಿ, ನೀವು ಸ್ವಲ್ಪ ಸುಮ್ಮನೆ ಇರಿ, ನಾನು ಕೇಳಿದ ಪ್ರಶ್ನೆಗೆ ನನಗಿನ್ನು ಉತ್ತರ ಸಿಕ್ಕಿಲ್ಲ. ಹೇಯ್, ನಿನ್ನೆ ಕೇಳ್ತಾ ಇರೋದು, ಈ ಸೀರೆ ನಿಜವಾಗ್ಲೂ ಯಾರು ಉಟ್ಕೋಬೇಕು ಹೇಳು. ಅನು, ನಾನು ಹೇಳಿದ್ ಕೇಳಿಸ್ಲಿಲ್ವ ನಿನಗೆ? ಸರಿಯಾಗಿ ಕೇಳಿಸ್ಕೋ, ಈ ಸೀರೆ ಯಾರು ಉಟ್ಕೋಬೇಕು?
ಸೇವಂತಿ. ಅನು, ಏನ್ ಹೇಳ್ತಾ ಇದೀಯ ನೀನು? ಅನು, ಪಾಪ ಅಜ್ಜಿಗೆ ನೀನ್ ಹೇಳಿದ್ ಕೇಳಿಸಿಲ್ಲ ಅನ್ಸತ್ತೆ. ಇನ್ನೊಂದ್ಸಲ, ಇನ್ನೊಂದೇ ಒಂದ್ಸಲ ಜೋರಾಗಿ ಹೇಳು.